ಬೆಂಗಳೂರಿನಲ್ಲಿರುವಂತಹ ವಲಸೆ ಕಾರ್ಮಿಕರನ್ನು ಅವರವರ ಊರುಗಳಿಗೆ ತಲುಪಿಸುವ ಕಾರ್ಯ ಆರಂಭಗೊಂಡಿದೆ ಬೆಂಗಳೂರಿನಿಂದ ಹೊರಡುತ್ತಾ ಇದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಜನರಿಂದ ತುಂಬಿ ತುಳುಕ್ತಾ ಇದೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ವಲಸೆ ಕಾರ್ಮಿಕರ ಪ್ರಯಾಣ ಪ್ರತಿಯೊಬ್ಬರ ಸ್ಕ್ರೀನಿಂಗ್ಗೂ ವ್ಯವಸ್ಥೆ ಮಾಡಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ವಲಸೆ ಕಾರ್ಮಿಕರು ಅವರ ಕುಟುಂಬದವರು ಮಕ್ಕಳು ತುಂಬಿ ತುಳುಕ್ತಾ ಇದ್ದಾರೆ ಮೆಜೆಸ್ಟಿಕ್ ನಲ್ಲಿ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತದ್ದು ನೇರ ಪ್ರಸಾರದ ದೃಶ್ಯ ಕೆಲವೇ ಕ್ಷಣಗಳಲ್ಲಿ ನಮ್ಮ ರಿಪೋರ್ಟರ್ ಅಲ್ಲಿಂದಾನೇ ಪ್ರತ್ಯಕ್ಷ ವರದಿ ಕೊಡ್ತಾರೆ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಬಸ್ಸಿನ 50% ಕೆಪಾಸಿಟಿ ಮಾತ್ರ ಒಂದು ಬಸ್ ನಲ್ಲಿ 60 ಜನ ಪ್ರಯಾಣಿಸಬಹುದು ಅನ್ನೋದಾಗಿದ್ರೆ 30 ಜನರ ಪ್ರಯಾಣಕ್ಕೆ ಮಾತ್ರ ಅವಕಾಶ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ ಪ್ರತಿಯೊಬ್ಬ ಪ್ರಯಾಣಿಕನದ್ದು ನಮ್ಮ ರಿಪೋರ್ಟರ್ ನಂದೀಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ ಸ್ಪಾಟ್ ನಿಂದ ನಂದೀಶ್ ಒಂದು ಅಂದಾಜು ಎಷ್ಟು ಜನ ಪ್ರಯಾಣಿಸೋದಕ್ಕೆ ಬಂದಿದ್ದಾರೆ ಅಲ್ಲಿ ಎಲ್ಲರ ಥರ್ಮಲ್ ಸ್ಕ್ರೀನಿಂಗ್ ಆಗ್ತಾ ಇದೆಯಾ ರೆಡ್ ಜೋನ್ ನಿಂದ ಗ್ರೀನ್ ಜೋನ್ ಗೆ ಅಥವಾ ಆರೆಂಜ್ ಜೋನ್ ಗೆ ಪ್ರಯಾಣಿಸುತ್ತಾ ಇರುವಂತ ಪ್ರಯಾಣಿಕರ ಬಗ್ಗೆ ಏನು ವಿಶೇಷವಾಗಿ ಏನು ಮುತುವರ್ಜಿ ವಹಿಸುತ್ತಾರೆ ಇವರು ಅಲ್ಲಿಗೆ ಹೋಗಿ ತಲುಪಿದ ಮೇಲೆ ಇವರು ಕ್ವಾರಂಟೈನ್ ಆಗಬೇಕಾ ಏನು ಕತೆ ಅಜಿತ್ ಏನಂತಂದ್ರೆ ಈಗಾಗಲೇ ಕಳೆದ 40 ದಿನಗಳಿಂದ ಬೆಂಗಳೂರಿನಲ್ಲಿ ಏನು ಲಾಕ್ಡೌನ್ ಗೆ ಸಿಲುಕಿಕೊಂಡಿದ್ರು ವಲಸೆ ಕಾರ್ಮಿಕರು ಮತ್ತೆ ಕೂಲಿ ಕಾರ್ಮಿಕರು ಅವರನ್ನ ರಾಜ್ಯ ಸರ್ಕಾರ ಅವರವರ ಜಿಲ್ಲೆಗಳಿಗೆ ಕಳಿಸಿಕೊಡುವಂತ ಒಂದು ಕೆಲಸವನ್ನ ಕಳೆದ 2 ದಿನಗಳಿಂದಲೂ ಮಾಡ್ತಾ ಇತ್ತು ಆದರೆ ನಿನ್ನೆ ಮೊನ್ನೆ ಕೂಡ ಮಾಡ್ತಾ ಇತ್ತು ಆದರೆ ಈ ಕಾರ್ಮಿಕರನ್ನ ವಲಸೆ ಕಾರ್ಮಿಕರನ್ನ ಕಳಿಸಿಕೊಡಲು ಯಾವುದೇ ತರಹ ಸರಿಯಾದ ವ್ಯವಸ್ಥೆಗಳನ್ನ ಅಧಿಕಾರಿಗಳು ಮಾಡ್ಕೊಂಡಿಲ್ಲ ಈಗ ನೀವು ನೋಡ್ತಾ ಇರಬಹುದು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು ಯಾವುದೋ ಒಂದು ಜಾತ್ರೆಯಲ್ಲಿ ಮತ್ತೆ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಸೇರ್ತಾರಲ್ಲ ಆ ತರ ಜನ ಜಂಗುಳಿ ಇರತಕ್ಕಂಥದ್ದು ಯಾಕೆಂತಂದ್ರೆ ಇಷ್ಟು ಡಿಸ್ಟೆನ್ಸ್ ಅನ್ನ ಕಾಪಾಡಿಕೊಳ್ಬೇಕು ಕೊರೋನಾ ವೈರಸ್ ಒಬ್ಬರಿಂದಿಗೆ ಒಬ್ಬರಿಗೆ ಆಡುವಂತ ಒಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಆದಷ್ಟು ಇದನ್ನ ದೂರ ದೂರ ಡಿಸ್ಟೆನ್ಸ್ ಅನ್ನ ಕಾಪಾಡಿಕೊಳ್ಬೇಕು ಆದ್ರೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಾ ಇರಬಹುದು ಜನ ಜಾತ್ರನೆ ಕೂಡಿದೆ ಯಾಕೆಂತಂದ್ರೆ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆದ್ರೆ ಇಲ್ಲಿ ಒಂದು ಬಳ್ಳಾರಿ ರಾಯಚೂರು ಮತ್ತೆ ಗುಲ್ಬರ್ಗ ಕಡೆ ಹೋಗೋದಕ್ಕೆ ಈಗಾಗಲೇ ಬಸ್ ಕೂಡ ರೆಡಿ ಆಗಿದೆ ಈ ಒಂದು ಬಸ್ ನಲ್ಲಿ ಕೂಡ ಅಂದ್ರೆ ಪ್ರಯಾಣಿಕರನ್ನ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಒಳಗಡೆ ಬಿಡಲಾಗ್ತಾ ಇದೆ ಆದ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ಯಾವ ರೀತಿ ಚೆಕಪ್ ಮಾಡಿ ಬಿಡಲಾಗುತ್ತೋ ಅನ್ನುವಂಥದ್ದು ಸರಿಯಾಗಿ ಅಧಿಕಾರಿಗಳಿಗೂ ಗೊತ್ತಿಲ್ಲ ಯಾಕೆಂತಂದ್ರೆ ಇಲ್ಲಿಂದ ಅವ್ರಿಗೆ ಕರ್ಕೊಂಡೋಗಿ ಅವರ ಜಿಲ್ಲೆಗೆ ಬಿಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿ ಯಾವ ರೀತಿ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದು ಕೂಡ ನಾವು ಪ್ರಯಾಣಿಕರನ್ನ ಮಾತಾಡಿಸ್ತೀವಿ ಈ ಬಸ್ಸು ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಪ್ರಯಾಣಿಕರನ್ನ ಕೇಳೋಣ ಅಮ್ಮ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಯಾವ ಊರು ಹಾಗೆ ಮತ್ತೊಬ್ರು ಇದಾರೆ ಅವ್ರು ಎಲ್ಲಿ ಹೋಗ್ತಾರೆ ಕೇಳೋಣ ನೀವ್ ಗುಲ್ಬರ್ಗ ಮುಂದೆ ಹೋಗ್ಬೇಕು ಹಳಿಕೇಡು ಇದು ಗುಲ್ಬರ್ಗಕ್ಕೆ ಹೋಗ್ತಾ ಇರತಕ್ಕಂತ ಬಸ್ಸು ಇದರಲ್ಲಿ ಸುಮಾರು 30 ಜನ ಕೂಲಿ ಕಾರ್ಮಿಕರಿದ್ದಾರೆ ಮನೆ ಕೆಲಸ ಮಾಡುವಂತ ಕಾರ್ಮಿಕರಿದ್ದಾರೆ ಹಾಗೆ ನೋಡಬಹುದು ಸಾಕಷ್ಟು ಜನರು ಆದ್ರೆ ರಾಜ್ಯ ಸರ್ಕಾರ ವಲಸೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಅವಕಾಶ ಮಾಡಿಕೊಡಲಾಗಿದೆ ಆದ್ರೆ ಈಗ ಬೇರೆ ಬೇರೆ ಪ್ರಯಾಣಿಕರು ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂತ ಜನರು ಕೂಡ ಈ ಒಂದು ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಇಲ್ಲಿನ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಕೂಡ ಒಂದು ರೀತಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸರ್ ಈಗ ಎಷ್ಟು ಬಸ್ ಗಳು ಯಾವ ಕಡೆ ಹೋಗಿದೆ ಎಲ್ಲಿಗೆ ವ್ಯವಸ್ಥೆ ಮಾಡಿದಿರಿ ಸಾಹೇಬ್ರನ್ನ ಕೇಳ್ಬೇಕು ಸರ್ ನಮ್ಮ ಅಲ್ಲಿ ಸಾಹೇಬ್ರಿಗಾರ ಕೇಳಿ ನಮ್ಮ ಈ ಸಿಟಿಎಂ ಇದಾರೆ ನೋಡಿ ಇಲ್ಲಿ ಸಾಕಷ್ಟು ಜನರು ಅಜಿತ್ ಏನಂತಂದ್ರೆ ಅವರಿಗೆ ಕೆಲ ಅಧಿಕಾರಿಗಳಿಗೆ ಕೂಡ ಸರಿಯಾಗಿ ಮಾಹಿತಿ ಇಲ್ಲ ಈಗ ನೋಡ್ತಾ ಇರಬಹುದು ಇಲ್ಲಿ ಇದರನ್ನ ಇನ್ಚಾರ್ಜ್ ವಹಿಸಿಕೊಂಡಿರ್ತಕ್ಕಂತ ಇಲ್ಲಿ ಅಧಿಕಾರಿಗಳಿದ್ದಾರೆ ಅವರನ್ನ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ ಸಾಕಷ್ಟು ಅಂದ್ರೆ ಒಂದು ರೀತಿ ಗೋಜಲು ಗೋಜಲಾಗಿ ಪರಿಣಾಮ ಅರ್ಧ ಕೆಪಾಸಿಟಿ ಬಸ್ ಹೋಗುತ್ತೆ ಅಂದ್ರೆ ಡಬಲ್ ಚಾರ್ಜ್ ಕೊಡಬೇಕು ಅಲ್ಲಿಂದ ವಾಪಸ್ ಖಾಲಿ ಬರುತ್ತೆ ಅಂದ್ರೆ ಆ ದರ ಕೂಡ ಈ ಕಾರ್ಮಿಕರ ಮೇಲೆ ಹಾಕ್ತಾರ ಹೆಂಗೆ
ಖಂಡಿತವಾಗ್ಲೂ ಅಜಿತ್ ಏನಂತಂದ್ರೆ ಒಂದು ಬಸ್ಗೆ 30 ಜನ ಪ್ರಯಾಣಿಕರು ಒಂದು ಡಿಸ್ಟ್ರಿಕ್ಟ್ ಗೆ ಹೋಗಬೇಕು ಆದ್ರೆ 29 ಜನ ಪ್ರಯಾಣಿಕರು ಇದ್ರೂ ಕೂಡ ಬಸ್ ಅನ್ನು ಬಿಡ್ತಾ ಇಲ್ಲ ಆದ್ರೆ ಬಸ್ ದರನ ಕೂಡ ದುಪ್ಪಟ್ಟು ಮಾಡಿದ್ದಾರೆ ಎಲ್ಲರೂ ಕೂಡ ಅಂದ್ರೆ 30 ಜನ ಒಟ್ಟಾಗಿ ಸೇರ್ಕೊಂಡು ಅವರೇ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ಒಟ್ಟಿಗೆ ಕಟ್ಟುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಅಧಿಕಾರಿಗಳಿದ್ದಾರೆ ಅವರನ್ನ ಕೇಳ್ತೀನಿ ಯಾವ ರೀತಿ ಎಷ್ಟು ಇದು ದರವನ್ನ ಮಾಡಿದ್ದಾರೆ ಅನ್ನುವಂತದ್ದು ಸರ್ ಈಗ ಬಸ್ ಎಲ್ಲೆಲ್ಲಿಗೆ ವ್ಯವಸ್ಥೆ ಮಾಡಿದ್ದೀರಾ ಹೇಗೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಸರ್ बस हत्या सोशल डिस्टेंस न सामाजिक अंतर कायदी जो प्रयाणिकरीगू कंटिन्यूअस नम अनाउंसमेंट सिस्टम मुखातर एलू हेल्ता प्रयाणिकर सामाजिक अंतर का जो मेजारीटी इवरे कार्मिक वर्गदे जास्ती ಹೆಚ್ಚಿನ ಸಾರಿಗೆಗಳನ್ನು ಗುಲ್ಬರ್ಗ ಯಾದಗಿರಿ ರಾಯಚೂರು ಬೀದರ್ ಜಿಲ್ಲೆಗಳಿಗೆ ಕಾರ್ಯಾಚರಣೆ ಇವರಿಗೆ ಹೆಲ್ತ್ ಚೆಕಪ್ ಅಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್ ಚೆಕಪ್ ಬಿಬಿಎಂಪಿ ಆಫೀಷಿಯಲ್ಸ್ ಮತ್ತೆ ಬೆಂಗಳೂರು ಜಿಲ್ಲಾ ಆಡಳಿತದಿಂದ ನಗರ ಜಿಲ್ಲಾ ಆಡಳಿತದಿಂದ ವ್ಯವಸ್ಥೆ ಮಾಡಿದ್ದಾರೆ ಅವರು ಪ್ರತಿ ಬಸ್ಗೆ 3 ಜನ ಹೆಲ್ತ್ ಆಫೀಷಿಯಲ್ಸ್ ಬರ್ತಾರೆ ಅವರು ಥರ್ಮಲ್ ಚೆಕ್ ಜೊತೆಗೆ ಎಕ್ಸ್ಟರ್ನಲ್ ಸಿಂಪ್ಟಮ್ಸ್ ನ ನೋಡಿಬಿಟ್ಟು ಸರ್ಟಿಫೈ ಮಾಡಿ ಕಳಿಸ್ಕೊಳ್ತಾರೆ ಬಸ್ಸಿನ ದರ ಯಾವ ರೀತಿ ಫಿಕ್ಸ್ ಮಾಡಿದ್ದೀರಾ ಸರ್ ಈಗ ಇಲ್ಲಿ ಪ್ರಯಾಣ ದರವನ್ನು ಫಿಕ್ಸ್ ಮಾಡುವ ವ್ಯವಸ್ಥೆ ಇಲ್ಲ ಪ್ರಯಾಣಿಕರು ಯಾರು 30 ಜನ ಒಟ್ಟಾಗಿ ಬರ್ತಾರೆ ಅವರು ಒಂದು ಬಸ್ ಅನ್ನು ಒಪ್ಪಂದದ ಮೇಲೆ ತಗೊಂಡು ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟು ಹೋಗಬೇಕು ಕೇವಲ 15 ಕಾರ್ಮಿಕರು ವಲಸೆ ಕಾರ್ಮಿಕರು ಬಂತಂದ್ರೆ ಅವರು 30 ಜನ ಬಂದಾಗಲೇ ಅದು ಸಾಧ್ಯ ಆಗದು ಒಬ್ಬರು ಇಬ್ಬರಿಗೆ ಬಸ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ 30 ಜನ ಪ್ರಯಾಣಿಕರು ಇರುವಂತ ಕಡೆಗೆ ನಮ್ಮ ಬಸ್ನ ಕಾರ್ಯಾಚರಣೆ ಇರುವಂತದ್ದು 30 ಜನ ಬರ್ತಾರೆ ಅವರು ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಬಸ್ನ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟು ಹೋಗುವಂತ ವ್ಯವಸ್ಥೆ ಮಾಡ್ತಾರೆ 30 ಜನ ಆಗ್ತೇ ಹೋಗ್ಬೇಕು 30 ಜನ ಆಗ್ತಾ ಇದ್ದಾರೆ ಕೆಲವು ಸಿರಸಿ ಕಾರವರ ಇಲ್ಲ ಆತರ ಇಂಡಿವಿಜುವಲ್ ಪ್ಯಾಸೆಂಜರ್ಸ್ ಗೆಲ್ಲ ಕ್ಯಾಟರ್ ಮಾಡ್ತಾರೆ ಆಗುತ್ತೆ 30 ಜನ ಇದ್ದರೆ ಆಗುತ್ತೆ ಅಷ್ಟೇ ಇದುವರೆಗೆ ಎಷ್ಟು ಪ್ರಯಾಣಿಕರನ್ನ ನೀವು ಕಳಿಸ್ಕೊಟ್ಟಿದ್ದೀರಿ ಕರ್ನಾಟಕ ರಾಜ್ಯದ ಅಂತ ಒಂದು ಸುಮಾರು 15,000 ಜನ ಹೋಗಿದ್ದಾರೆ ಇಲ್ಲಿವರೆಗೆ ಇವತ್ತು ಒಂದು 1000 ಜನ ಹೋಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು 1000 ಜನ ಇವತ್ತು ಹೋಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನಂದೀಶ್ ನಾರ್ಮಲ್ ಬಸ್ ಟಿಕೆಟ್ ಗೆ ಇವರು 20 ಟಿಕೆಟ್ ಗೆ ಪರ್ ಹೆಡ್ ಎಷ್ಟು ಡಿಫರೆನ್ಸ್ ಆಗುತ್ತೆ ಒಂದಸಲ ಕೇಳಿ टिकेट दर ना यारू इंडिविजुअल प्यासेंजर् प्रयाणिक ना 30 जन प्रयाणिक बंदा प्रति किलोमीटर के 39 रूपाय अंत पे मे बस न कॉन्ट्राक्ट तक पॉइंट टू पॉइंट सर्विस जते इल्सो व्यवस्थे इंद गुलबर्ग बंद गुलबर्ग अस्े बारू पिकअप व्यवस्थे खाली बस अल बर खाली बस प्रयाणिक वसूल आगे ಹೌದು ಅಜಿತ್ ಪ್ರಯಾಣಿಕರಿಂದಲೇ ದುಪ್ಪಟ್ಟು ಹಣವನ್ನ ಈಗ ವಸೂಲಿ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಖಾಲಿ ಬರುವಂತ ಒಂದು ವ್ಯವಸ್ಥೆ ಆಗುತ್ತೆ ಹಾಗಾಗಿ ನಾವು ಮಧ್ಯದಲ್ಲಿ ಎಲ್ಲೂ ಇಳಿಸೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿನ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಜನರು ಕೂಲಿ ಕಾರ್ಮಿಕರೇ ಇರೋದ್ರಿಂದ ಅವರ ಹತ್ರ ಹಣ ಇಲ್ಲ ಅವರು ಎಲ್ಲಿ ಹೋಗಬೇಕು ಮತ್ತೆ 29 ದಿನಗಳಿಂದ ದುಡಿಮೆ ಇಲ್ಲ ಅವರಿಗೆ ದುಪ್ಪಟ್ಟು ಬೆಲೆ ಕೊಟ್ಟು ನಿಮ್ಮ ನಿಮ್ಮ ಊರಿಗೆ ನೀವು ಹೋಗಬೇಕು ಅಂದ್ರೆ ಹೆಂಗೆ ಈ ವಿಷಯದಲ್ಲಿ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸಬೇಕಾಗಿತ್ತು ಇನ್ನೊಂದು ವ್ಯವಸ್ಥೆ ಆಗಬೇಕಾಗಿತ್ತು ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೇನ್ ಆಗಬಹುದು ಒಪ್ಪಿಕೊಳ್ಳಬಹುದಾದಂತ ಸತ್ಯ ಆದರೆ ಇಷ್ಟು ದಿನಗಳಿಂದ ದುಡಿಮೆ ಇಲ್ಲ ಕೈ ಖಾಲಿ ಆಗಿರುತ್ತೆ ಅವರಿಗೆ ಬಾಗಲಕೋಟೆಗೆ 700 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದಂತವರು ಈಗ 1311 ರೂಪಾಯಿ ಕೊಡಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರಕ್ಕೆ ಮುಂಚೆ 600 ರೂಪಾಯಿಗೆ ಹೋಗ್ತಾ ಇದ್ದಂತವರು ಈಗ 1493 ಕೆಲವೊಂದು ಕಡೆ ಅಂತೂ ದುಪ್ಪಟ್ಟಿಗಿಂತ ಹೆಚ್ಚಾಗಿದೆ ಎರಡು ಪಟ್ಟಿಗಿಂತಲೂ ಹೆಚ್ಚಾಗಿದೆ ಎಲ್ಲಿಂದ ಕೊಡ್ತಾರೆ ಇಷ್ಟು ದುಡ್ಡನ್ನು ಹೆಂಗೆ ತರ್ತಾರೆ ಕಾರ್ಮಿಕರನ್ನ ಮಾತಾಡಿಸಿ ಅಲ್ಲಿರುವಂತ ಕಾರ್ಮಿಕರನ್ನ ನಂದೀಶ್ ಅಜಿತ್ ಇಲ್ಲಿ ಸಾಕಷ್ಟು ಕಾರ್ಮಿಕರು ಇದ್ದಾರೆ ಸರ್ ನೀವು ಎಲ್ಲಿ ಹೋಗಬೇಕು ಯಾವ ಊರಿಗೆ ಹೋಗಬೇಕು ಸರ್ ಗದಗ ಹೋಗಬೇಕು ನಾವು ಓಕೆ ಎಷ್ಟು ಜನ ಇದ್ದೀರಾ ನೀವು ನಾವು 4 ಜನ 8 ಜನ ಇದ್ದೀವಿ ಓಕೆ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಅವರು ಒಟ್ಟು 30 ಜನ ಆಗಬೇಕು ಅಂತಾರೆ 30 ಜನ ನಮಗೆ ಆಗಕಾಗಲ್ಲ ಅವರು ಒಂದು ಬಸ್ ಒಂದು ರೂಟಿಗೆ ಹತ್ತಿದ್ರೆ ಈ ಮಧ್ಯದಾಗ ಇರೋರಿಗೆ ಫುಲ್ ಅದೇ ಚಾರ್ಜ್ ತಗೊಳ್ಳಿ ಈ ಹುಬ್ಬಳ್ಳಿಗೆ ಹಾವೇರಿಗೆ ಇಳಿಬೇಕು ಕೆಲವೊಂದು ಜನ ಹಾವೇರಿ ಹರಿಹರ ರಾಣೆಬೆನ್ನೂರು ಇಲ್ಲೆಲ್ಲ ಕಡೆ ಇಳಿಯೋರು ಜನ ಅದರ ಅವರಿಗೆಲ್ಲ ಅದೇ ಚಾರ್ಜ್ ತೋಳಿ ಆದ್ರೆ ಹಂಗಾದ್ರೆ 30 ಜನ ಮಾಡ್ಬೋದು ನಾವು ಈಗ ಗದಗೆ 30 ಜನ ಮಾಡೋಕ್ಕಾಗಲ್ಲ ನಮ್ಗೆ ಅದಕ್ಕೆ ಅವರು 30 ಜನ ಗದಗ್ ಹೋಗೋರೆ ತೊಗೊಂಬರ್ರಿ ನಿಮಗೊಂದು ಬಸ್ ಕೊಡ್ತೀವಿ ಅಂತ ಹಿಂಗಂತಾರೆ ದುಡ್ಡು ಹಣ ಎಷ್ಟು ಕೇಳ್ತಾ ಇದಾರೆ ಗದಗೆ ಗಟ್ಟೆ ಒಬ್ಬರಿಗೆ 70 ರೂಪಾಯಿ ರೀ 500 ರೂಪಾಯಿ ಐತ್ರಿ 500 ಹಾಂ ಈಗ 1070 ರೂಪಾಯಿ ಕೇಳ್ತಾರೆ ಹಾಗೆ ಮತ್ತೊಬ್ಬರು ಸಾಕಷ್ಟು ಇಲ್ಲಿ ಕೂಲಿ ಕಾರ್ಮಿಕರು ಇದ್ದಾರೆ ಅಜಿತ್ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ನೀವೆಲ್ಲಿ ಹೋಗಬೇಕು झारखंड का सर झारखंड झारखंड
ಅಜಿತ್ ಇಲ್ಲಿ ಬೇರೆ ಬೇರೆ ಹೊರ ರಾಜ್ಯ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೂ ಹೋಗುವಂತ ಪ್ರಯಾಣಿಕರು ಮತ್ತೆ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಅದನ್ನ ಹೊರತುಪಡಿಸಿ ಈಗ ಸರ್ಕಾರ ಬೇರೆ ರಾಜ್ಯಗಳಿಗೆ ಕೆಎಸ್ಆರ್ಟಿಸಿ ಬಸ್ ಹೋಗೋದಕ್ಕಾಗುತ್ತ ನಮ್ಮ ಜಿಲ್ಲೆ ಅವರಿಗೆ ಪ್ರಯಾಣಿಕರಿಗೆ ಗೊತ್ತಾಗ್ತಾ ಇಲ್ಲ ಅಜಿತ್ ಏನಂತಂದ್ರೆ ಇಲ್ಲಿ ಅಂದ್ರೆ ಸಾಕಷ್ಟು ಪ್ರಯಾಣಿಕರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಒಂದು ಪ್ರಯಾಣಿಕರು ಇಲ್ಲಿ ಬಂದು ಮಾಹಿತಿಯನ್ನ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯಗಳಿಗೆ ಯಾವಾಗ ಬಿಡ್ತೀರಿ ಅನ್ನುವಂಥದ್ದು. ಆದ್ರೆ ಈಗ ಸದ್ಯದಲ್ಲೇ ಸರ್ಕಾರ ಕೂಡ ವ್ಯವಸ್ಥೆಯನ್ನ ಮಾಡ್ತಾರೆ. ಇಲ್ಲಿ ಕೆಲವೊಂದು ಜನರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ ನೀವೆಲ್ಲಿ ಹೋಗ್ಬೇಕು? ಬಳ್ಳಾರಿಗೆ ಹೋಗ್ಬೇಕ್ರಿ. ಬಳ್ಳಾರಿ ಎಷ್ಟು ಜನ ಇದ್ದೀರಾ ನೀವು? ಈಗ 28 ಮಂದಿ ಆಗ್ಯಾರಂತ್ರಿ ಆಗ್ಬೇಕು. 30 ಮಂದಿ ಬಿಡ್ತಾರಂತ್ರಿ ನಾವು 28 ಮಂದಿ ಆಗ್ಯಾವ್ರಿ. ಏನ್ ಕೆಲಸ ಮಾಡ್ತೀರಾ ನೀವು? ಕೂಲಿಕಾರ ಕೆಲಸ ಮಾಡ್ತೀರಾ? ನೀವ್ ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಬಳ್ಳಾರಿಗೆ ಹೋಗ್ಬೇಕು ಸರ್. ಹೌದು ಸರ್. ಎಷ್ಟು ಜನ ಆಗಿದ್ದೀರಾ? ನಾವು 23 ಜನ ಇದೀವಿ ಸರ್. ಅದೇ ಬಸ್ ಕಾಯ್ಕೋದಿ ಸರ್. 30 ಜನ ಆದ್ಮೇಲೆ ಹಣ ಕಟ್ಟಿದ್ರಾ ನೀವು? ಹಣ ಕಟ್ಟಿದ್ ಸರ್. ಎಲ್ಲ 30 ಜನ ಎಷ್ಟೇನು ಕೇಳೋಕಿನ ಎಷ್ಟು ಕಟ್ಬೇಕನ್ನ ಒಬ್ಬರಿಗೆ ಎಷ್ಟಿದೆ ಟಿಕೆಟ್ ನೋಡಿ ಅದಕ್ಕೆ. ಅಜಿತ್ ಏನಂತಂದ್ರೆ ಈಗ 23 ಜನ 20 ಜನ ಇದ್ರು ಕೂಡ ಬಸ್ ಅನ್ನ ಬಿಡ್ತಾ ಇಲ್ಲ. ಆದ್ರೆ 30 ಜನ ಆದ್ರೆ ನಂತರ ಬಸ್ಗಳನ್ನ ಬಿಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಗುಲ್ಬರ್ಗ, ಯಾದಗಿರಿ, ರಾಯಚೂರಿ, ರಾಯಚೂರು ಜಿಲ್ಲೆಗಳಿಗೆ ಬಸ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಅಜಿತ್ ನಂದೀಶ್, ಅಲ್ಲಿ ಇರುವಂತವ್ರೆಲ್ಲ ಕೂಲಿ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರು ಅನ್ನೋದಕ್ಕಾಗೋದಿಲ್ಲ. ಐ ಡೋಂಟ್ ಥಿಂಕ್ ಸೋ. ಇದೇ ಅವಕಾಶ ಬಳಸ್ಕೊಂಡ್ರು ಪ್ರಯಾಣ ಮಾಡಿ ಬಿಡೋಣ ಅನ್ನುವಂಥವ್ರು ಬಹಳ ಜನ ಇದ್ದಂಗಿದಾರಲ್ಲಿ. ಖಂಡಿತ ಅಜಿತ್, ಏನಂತಂದ್ರೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟವಾಗಿ ತಿಳಿಸಿತ್ತು, ವಲಸೆ ಕಾರ್ಮಿಕರು ಮತ್ತೆ ಯಾರು ಕೈಲಿ ಅವ್ರ ಕೈಲಿ ಹಣ ಬರ್ಸಕ್ಕಾಗೋದಿಲ್ಲ ಅಂತವರಿಗೆ 2 ದಿನಗಳ ಕಾಲ ಸರ್ಕಾರನೇ ಉಚಿತವಾಗಿ ಪ್ರಯಾಣಿಕ ಕಾರ್ಮಿಕರನ್ನ ಆಯಾ ಜಿಲ್ಲೆಗಳಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡಿತ್ತು. ನಿನ್ನೆಯಿಂದ ಈಚೆಗೆ ಅಂದ್ರೆ ಈ ಒಂದು ಅವಕಾಶವನ್ನೇ ಬಳಸಿಕೊಳ್ಳುವಂತ ಒಂದು ಕೆಲವರು ಬೇರೆ ಬೇರೆ ಪ್ರಯಾಣಿಕರು ಈಗ ನೋಡ್ತಾ ಇರಬಹುದು. ಬೇರೆ ಬೇರೆ ಕೆಲಸಗಳು ಮತ್ತೆ ವಲಸೆ ಮತ್ತೆ ಕೂಲಿ ಕಾರ್ಮಿಕರ ಅಲ್ಲದೆ ಬೇರೆ ಬೇರೆ ಕಚೇರಿಗಳಲ್ಲಿ ಮತ್ತೆ ಆಫೀಸ್ಗಳ ಪ್ರೈವೇಟ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂತ ಜನರು ಕೂಡ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಜನರು ಇದನ್ನೇ ಈ ಅವಕಾಶವನ್ನೇ ಬಳಸಿಕೊಳ್ಳುವಂತ ಒಂದು ಅವಕಾಶವನ್ನ ಪಡಿಸಿಕೊಳ್ತಾ ಇದ್ದಾರೆ. ಆದ್ರೆ ಇವರ ಒಂದು ಈ ಅವಕಾಶಕ್ಕೆ ಪಾಪ ಕೂಲಿ ಕಾರ್ಮಿಕರು ಮತ್ತೆ ವಲಸೆ ಕಾರ್ಮಿಕರು ಪರದಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಇವರ ಬಳಿ ಹಣ ಇಲ್ಲ, ಒಂದೊತ್ತು ಊಟ ಮಾಡೋದಕ್ಕೂ ದುಡ್ಡಿಲ್ಲ ಅನ್ನುವಂತ ಮಾತನ್ನ ಕೆಲ ಕಾರ್ಮಿಕರು ಹೇಳ್ತಾ ಇದ್ರು. ಹೀಗಾಗಿ ಸರ್ಕಾರ ಕೂಡ ಯಾವ ರೀತಿ ಇದನ್ನ ಮಾಡಬೇಕು ಅನ್ನೋದು ಅಧಿಕಾರಿಗಳು ಕೂಡ ಗೊಂದಲದಲ್ಲಿ ಸಿಲುಕಿದ್ದಾರೆ. ಅಜಿತ್ ಎಸ್, ಧನ್ಯವಾದ ಆನಂದೀಶ್ ನಿಮ್ಮ ಎಲ್ಲಾ ಮಾಹಿತಿಗಾಗಿ. ಮತ್ತೆ ಸಂಪರ್ಕಿಸ್ತೀನಿ ನಾನು ನಿಮ್ಮನ್ನ. ಬೆಂಗಳೂರಿನ ಮೆಜೆಸ್ಟಿಕ್ ನಿಂದ ಬರ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅಂತರ್ಜಿಲ್ಲಾ ಪ್ರವಾಸಕ್ಕೆ ಅವಕಾಶ ಕಲ್ಪಿಸಿ ಕೊಡಲಾಗಿದೆ, ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿ ಕೊಡಲಾಗಿದೆ. ತಲಾ ಟಿಕೆಟ್ ಇರೋದಿಲ್ಲ, ಕಾಂಟ್ರಾಕ್ಟ್ ಬೇಸ್ ಮೇಲೆ ಬಸ್ಗಳನ್ನು ಬಿಡ್ತಾರೆ. ಒಂದು ಜಾಗಕ್ಕೆ ಹೋಗೋದಕ್ಕೆ 30 ಜನ ತಯಾರಾಗಬೇಕು, ಆಗ ಒಂದು ಬಸ್ ರೆಡಿ ಆಗುತ್ತೆ. 1 ಕಿಲೋಮೀಟರ್ಗೆ 39 ರೂಪಾಯಿ ಅಂತ ಲೆಕ್ಕ ಹಾಕಿ ಬಸ್ ಅನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಡ್ತಾರೆ. ಪ್ರತಿ ವ್ಯಕ್ತಿಗೆ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದನ್ನ ಈಗಾಗಲೇ KSRTC ಅನೌನ್ಸ್ ಮಾಡಿದೆ, ಯಾವ ಊರಿಗೆ ಎಷ್ಟೆಷ್ಟು ಚಾರ್ಜ್ ಆಗುತ್ತೆ ಅಂತ. ಸಾಮಾನ್ಯ ದರದ 2 ಪಟ್ಟು, 2 ಪಟ್ಟಿಗಿಂತ ಹೆಚ್ಚಿದೆ ದರ. ಕೊನೆ ಪಕ್ಷ ಹೀಗೆ ಪ್ರಯಾಣಿಸ್ತಾ ಇರುವವರಲ್ಲಿ ಕೂಲಿ ಕಾರ್ಮಿಕರನ್ನ, ವಲಸೆ ಕಾರ್ಮಿಕರನ್ನ ಗುರುತಿಸಿ ಅವರ ಹತ್ರನಾದರೂ ಕಡಿಮೆ ದುಡ್ಡು ತೆಗೆದುಕೊಳ್ಳೋದಕ್ಕೆ ಅಥವಾ ಅವರ ಉಚಿತ ಪ್ರಯಾಣಕ್ಕೂ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಯಾಕಂದ್ರೆ ಲಾಕ್ಡೌನ್ ಅನೌನ್ಸ್ ಆದಾಗಿಂದ ಅವರಿಗೆ ದುಡಿಮೆ ಇಲ್ಲ, ಅವರ ಹತ್ರ ತುಂಬಾ ದುಡ್ಡು ಉಳಿತಾಯದಲ್ಲಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ.